ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಭಾವಚಿತ್ರವಿದ್ದ ಫ್ಲೆಕ್ಸ್ ಅನ್ನು ಹರಿದು ಹಾಕಿದ ಕಿಡಿಗೇಡಿಗಳನ್ನ ಬಂಧಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು. ತುಮಕೂರಿನ ಎಂಪ್ರೆಸ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮುಂಭಾಗ ಹಾಕಲಾಗಿದ್ದ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಭಾವಚಿತ್ರವಿದ್ದ ಫ್ಲೆಕ್ಸ್ ಅನ್ನು ಹರಿದು ರಾಷ್ಟ್ರ ದ್ರೋಹವೆಸಗಿದ ಕಿಡಿಗೇಡಿಗಳನ್ನ ಬಂಧಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಶಾಸಕರು ನಗರದಲ್ಲಿ ರಾಷ್ಟ್ರಭಕ್ತರ ಭಾವಚಿತ್ರಗಳ ಫ್ಲೆಕ್ಸ್ಗಳನ್ನು ಹಾಕಿಸಿದರು. ಇನ್ನು ಈ ಸಂಬಂಧವಾಗಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಭಾವಚಿತ್ರವಿದ್ದ ಫ್ಲೆಕ್ಸ್ ಅನ್ನು ಸೋಮವಾರ ಸಂಜೆ ಕಿಡಿಗೇಡಿಗಳು ಹರಿದು ರಾಷ್ಟ್ರ ದ್ರೋಹವೆಸಗಿದ್ದು ಈ ಕೃತ್ಯವೆಸಗಿದ ಆರೋಪಿಗಳನ್ನು ಬಂಧಿಸಬೇಕೆಂದು ಬಿಜೆಪಿ ಮುಖಂಡರು ಒತ್ತಾಯಿಸಿದರು. ವಿಶೇಷವಾಗಿ 75ನೇ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ತುಮಕೂರಿನ ಮಹಾಜನತೆ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಮನೆ ಮನೆಯಲ್ಲಿ ಧ್ವಜವನ್ನು ಹಾರಿಸೋದು, ಸೈಕಲ್ ಜಾಥಾ ಮಾಡೋದು, ಮೋಟರ್ ಸೈಕಲ್ ಜಾಥಾ ಮಾಡೋದು, ವಿವಿಧ ರೀತಿಯಲ್ಲಿ ಭಾರತ ಮಾತೆಗೆ ಗೌರವವನ್ನು ಇಷ್ಟು ದಿನ 3-4 ದಿನಗಳಿಂದ ಸಮರ್ಥನೆ ಮಾಡ್ಕೊಂಬಂದ್ವಿ. ನಿನ್ನೆನೂ ಕೂಡ ಒಂದು ತಿರಂಗ ಯಾತ್ರೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಅದಕ್ಕಿಂತ ಮುಂಚೆ ನಮ್ಮ ಶಾಸಕರು ತುಮಕೂರು ನಗರದಲ್ಲಿ ಎಲ್ಲ ಸ್ವತಂತ್ರ ಹೋರಾಟಗಾರರ ಭಾವಚಿತ್ರವನ್ನು ಒಳಗೊಂಡಂಥ ಫ್ಲೆಕ್ಸ್ಗಳನ್ನು ಹಾಕಿದರು. ನಿನ್ನೆ ಯಾರೋ ಕಿಡಿಗೇಡಿಗಳು ಶಿವಮೊಗ್ಗ ಘಟನೆಯ ಬೆನ್ನಲ್ಲೇ ಇಲ್ಲೂ ಕೂಡ ಅವರು ಭಾವಚಿತ್ರಗಳನ್ನ ಕಟ್ ಮಾಡಿ ಇಡೀ ದೇಶಕ್ಕೆ ಅಪನವನ್ನು ಮಾಡಿದ್ದಾರೆ. ಈಗಾಗಲೇ ನಾವು ಶಾಸಕರು, ನಾವು ಮತ್ತು ನಮ್ಮ ನಗರಾಧ್ಯಕ್ಷರು, ಮೋರ್ಚಾ ಅಧ್ಯಕ್ಷರು ಹೋಗಿ ಎಸ್ ಪಿ ಅವರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ನಗರ ಪೊಲೀಸ್ ಠಾಣೆಯಲ್ಲಿ ಅದು FIR ಕೂಡ ಈಗಾಗಿದೆ. ಸೊ ಈ ಕೂಡಲೇ ಅವ್ರನ್ನ ಬಂಧಿಸಬೇಕು ಮತ್ತು ಕಾನೂನಿಗೆ ಶಿಕ್ಷೆಗೆ ಒಳಪಡಿಸಬೇಕು. ಹೋಮ್ ಮಿನಿಸ್ಟ್ರಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಶಾಸಕರು ಹೇಳಿದ ರೀತಿಯಲ್ಲಿ ನಾವೊಂದು ಆಗ್ರಹವನ್ನು ಮಾಡ್ತೇವೆ ಮತ್ತು ಯಾರೋ ಭಾರತೀಯರು ಇದನ್ನು ಸಹಿಸಲ್ಲ. ಈಗಾಗಲೇ ಅನೇಕ ದಿನಗಳಿಂದ ನಾವು ನೋಡ್ಕಂತ ಬಂದಾ ಇದೀವಿ ಪತ್ರಿಕೆಗಳಲ್ಲಿ, ಮಾಧ್ಯಮಗಳ ಮುಖಾಂತರ. ಇನ್ನು ಶಾಸಕ ಜ್ಯೋತಿ ಗಣೇಶ್ ಮತ್ತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಕ ರವಿಶಂಕರ್ ನೇತೃತ್ವದಲ್ಲಿ ನೂರಾರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಟೌನ್ ಹಾಲ್ ಮುಂಭಾಗ ಭಿತ್ತಿ ಪತ್ರಗಳನ್ನು ಹಿಡಿದು ಪ್ರತಿಭಟಿಸಿದರು. ದೇಶಭಕ್ತಿಯನ್ನ, ರಾಷ್ಟ್ರೀಯತೆಯನ್ನ ನಮ್ಮ ಎಲ್ಲ ನಾಗರಿಕ ಬಂಧುಗಳು ಕೂಡ ಮೆರೆದಿದ್ದಾರೆ. 13ನೇ ತಾರೀಕು ವಿದ್ಯಾರ್ಥಿಗಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಾವುಟ ಇಟ್ಕೊಂಡು ವಾಕಥಾನ್ ಮಾಡಿದ್ದಾರೆ. ನಿನ್ನೆ 15ನೇ ತಾರೀಕು ಮಧ್ಯಾಹ್ನ SIT ಗೇಟಿಂದ ಹಿಡಿದು ಸಾವಿರಾರು ಸಂಖ್ಯೆಯಲ್ಲಿ ಕಲಾತಂಡಗಳ ಜೊತೆ ತಿರಂಗ ಯಾತ್ರೆಯನ್ನು ಕೂಡ ತುಮಕೂರಿನ ಎಲ್ಲ ನಾಗರಿಕ ಬಂಧುಗಳು ಮಾಡಿದ್ದಾರೆ. ಇದರ ಮಧ್ಯೆ ನಿನ್ನೆ ಸಂಜೆ ಮೇಲೆ ಕೆಲವು ಮತಾಂಧ ಕಿಡಿಗೇಡಿಗಳು ಎಂಪ್ರೆಸ್ ಶಾಲೆ ಮುಂದೆ ಇದ್ದಂಥ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಫ್ಲೆಕ್ಸ್ಗಳಲ್ಲಿ ಒಂದಾದಂಥ ವೀರ ಸಾವರ್ಕರ್ ಅವರ ಒಂದು ಫೋಟೋವನ್ನು ಕಟ್ ಮಾಡಿ ಇವತ್ತು ನಮ್ಮ ದೇಶಕ್ಕೆ ಅಪಮಾನ ಮಾಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ತುಮಕೂರಿನ ಎಲ್ಲ ದೇಶಭಕ್ತ ಬಂಧುಗಳು ಇವತ್ತು ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಆದಂಥ ಘಟನೆ ತುಮಕೂರಿನಲ್ಲಿ ಆಗಬಾರ್ದು. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ತುಮಕೂರಿನ BJP ಜಿಲ್ಲಾಧ್ಯಕ್ಷರಾದಂಥ ಹೆಬ್ಬಾಕರ್ ರವಿ ಅವರ ನೇತೃತ್ವದಲ್ಲಿ ನಗರಾಧ್ಯಕ್ಷರು, ಯುವ ಮೋರ್ಚಾ ಕಾರ್ಯಕರ್ತರು, BJP ಎಲ್ಲ ಮುಖಂಡರುಗಳು ಸನ್ಮಾನ್ಯ SP ಅವ್ರನ್ನ ಭೇಟಿಯಾಗಿ ಮಧ್ಯಾಹ್ನ ಅವರಿಗೆ ಆ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೀವಿ ಟೌನ್ ಸ್ಟೇಷನ್ ಅಲ್ಲಿ. ಜಿಲ್ಲಾ ಬಿಜೆಪಿ ಮುಖಂಡರುಗಳಾದ ಭಾವಿಕಟ್ಟಿ ನಾಗಣ್ಣ, ಸತ್ಯಮಂಗಲ ಜಗದೀಶ್, ಪಾಲಿಕೆ ಮತ್ತು ಟೂಡಾ ಸದಸ್ಯರುಗಳು ಪಾಲ್ಗೊಂಡಿದ್ದರು. ಇನ್ನು ಈ ಸಂದರ್ಭದಲ್ಲಿ ನಗರ DYSP ಶ್ರೀನಿವಾಸ್ ನೇತೃತ್ವದಲ್ಲಿ ಬಿಗಿಯಾಗಿ ಪೊಲೀಸ್ ಬಂದೋಬಸ್ತ್ ಇತ್ತು. ಕ್ಯಾಮರಾಮನ್ ಹರೀಶ್ ಜೊತೆ NS ಮಾರುತಿ ಪ್ರಸಾದ್, ಅಮೋಕ್ TV, ತುಮಕೂರು. ಗ್ರಾಮೋನಾರಂಭವಾಗಿ 6 ತಿಂಗಳು ಕಳೆದರೂ ಗ್ರಾಮಸ್ಥರಿಗೆ ಸರ್ಕಾರದ ಸೌಲಭ್ಯಗಳನ್ನ ಜನತೆಗೆ ತಲುಪಿಸುವಲ್ಲಿ ವಿಫಲವಾಗಿದೆ ಎಂದು ಶಾಸಕ ವೆಂಕಟರಮಣಪ್ಪ ಅಧಿಕಾರಿಗಳ ಮೇಲೆ ಪಾವಗಡದಲ್ಲಿ ಕಿಡಿಕಾರಿದರು. ಪಾವಗಡದಲ್ಲಿ 76ನೇ ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ SSLC ಮತ್ತು PUCಯಲ್ಲಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೋನ್ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯಾರಂಭ ಮಾಡಿ 6 ತಿಂಗಳು ಕಳೆದರೂ ಇನ್ನೂ ಗುರಿ ಸಾಧಿಸುವಲ್ಲಿ ವಿಫಲವಾಗಿದೆ ಎಂದು ಕಿಡಿಕಾರಿದರು. ನಿಮಗೆ
ಏನೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ ಹೇಳಿದ್ರು ಬಿ ಕೆಯಲ್ಲಿ ಬಿ ಕೆಯಲ್ಲಿ ಎಷ್ಟು ಗ್ರಾಮಗಳು ಬರ್ತವೆ ಗೊತ್ತಿದೆ ಯಾರು ಬಿ ಕೆಯಲ್ಲಿ ಅವರು ನೀವು ಹೇಳಿಲ್ಲ ಅಂದರೆ ಕರೆದು ಇಲ್ಲ ಇಲ್ಲ ಇನ್ನೇನು ಮತ್ತೆ ನೀನು ಮಾಡಿರೋದು ಸೋಟಿಗೆ ಸೋಟಿಗೆ ರೇಷನ್ ಕಾರ್ಡ್ ಮಾಡಿಲ್ಲ ವೃದ್ಧಾಪ್ಯ ವೇತನ ಮಾಡಿಲ್ಲ ಅಂಗಲೂರು ಕೇರ್ತು ಮಾಡಿಲ್ಲ ಗ್ರಾಮೀಣ ಭಾಗಕ್ಕೆ ಹೋದಂತಹ ಸಮಯದಲ್ಲಿ ಜನತೆ ನನಗೆ ಸೌಲಭ್ಯಗಳು ಸಿಗುತ್ತಿಲ್ಲ ಎಂಬುದಾಗಿ ಜನತೆ ಕೇಳುತ್ತಿದ್ದಾರೆ ನಾನು ಏನು ಉತ್ತರ ನೀಡಲಿ ತಾಲೂಕಿನ ಜನತೆಗೆ ಗ್ರಾಮೋನ್ ಆರಂಭವಾಗಿರುವ ಬಗ್ಗೆ ಮಾಹಿತಿಯೇ ಇಲ್ಲ ಪಡಿತರ ಚೀಟಿ ಪಹಣಿ ಜಾತಿ ಆದಾಯ ಪ್ರಮಾಣಪತ್ರ ಪಿಂಚಣಿ ಆಯುಷ್ಮಾನ್ ಸೇರಿ 750 ಕಾರ್ಯಕ್ರಮಗಳನ್ನು ಗ್ರಾಮೋನ್ನಲ್ಲಿ ಕಾರ್ಯರೂಪಕ್ಕೆ ತರಲಾಗಿದೆ ಆದರೂ 6 ತಿಂಗಳು ಕಳೆದರೂ ಜನತೆಗೆ ಯೋಜನೆಗಳನ್ನು ತಲುಪಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಶಾಸಕರು ಕಿಡಿಕಾರಿದರು ಬಂದಿಲ್ಲ ರೇಷನ್ ಕಾರ್ಡ್ ಇಲ್ಲ ಅಂತ ಕೇಳ್ತಾರೆ ನಾನು ನಿಮ್ಮೆಲ್ಲರಿಗೂ ಇವತ್ತು ಒಳ್ಳೆ ಮಾತು ಹೇಳ್ತಾ ಇದ್ದೀನಿ ನನಗೆ ಯಾವುದೇ ಒಂದು ಊರಿನಿಂದ ಇಂಥ ರೇಷನ್ ಕಾರ್ಡ್ ಓಲ್ಡ್ ಏಜ್ ಪೆನ್ಷನ್ ಇರಬಹುದು ಆರೋಗ್ಯ ಕಾರ್ಡ್ ಇರಬಹುದು ಯಾವುದೇ ಒಂದು ಗ್ರಾಮ ಪಂಚಾಯಿತಿಯಿಂದ ಕಂಪ್ಲೇಂಟ್ ಬಂದರೆ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವೇನು ಕೆಲಸ ಮಾಡ್ತೀರೋ ಮೊದಲು ಅಲ್ಲಿಂದ ನಿಮ್ಮನ್ನ ಬಿಡುಗಡೆ ಮಾಡಬೇಕಾಗುತ್ತೆ ಇದು ಎಚ್ಚರಿಕೆ ಇರಲಿ ನಿಮ್ಮದು ಪ್ರತಿ ಗ್ರಾಮ ಪಂಚಾಯಿತಿಗೊಂದು ಗ್ರಾಮೋನ್ ಆರಂಭವಾದರೂ ಕೂಡ ನಿಗದಿ ಗುರಿ ತಲುಪಿಲ್ಲ ಗ್ರಾಮೋನ್ ಸಿಬ್ಬಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಬಗ್ಗೆ ಮಾಹಿತಿಯೇ ಇಲ್ಲವಾಗಿದೆ ಎಂದು ತೀವ್ರ ತರಾಟೆಗೆ ತೆಗೆದುಕೊಂಡ ಶಾಸಕರು ಶೋಕಿಗಾಗಿ ಗ್ರಾಮೋನ್ ಆರಂಭಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ಯೋಧ ಲಿಂಗಪ್ಪರವರನ್ನ ಕಲಾವಿದ ಶ್ರೀನಿವಾಸರವರನ್ನ ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ವರದರಾಜು ತಾಲೂಕು ಪಂಚಾಯತ್ ಇಒ ಶಿವರಾಜಯ್ಯ ಪುರಸಭೆ ಅಧ್ಯಕ್ಷ ವೇಲುರಾಜು ತಾಲೂಕು ಆರೋಗ್ಯಾಧಿಕಾರಿ ತಿಮ್ಮಪ್ಪಯ್ಯ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಗೋವಿಂದಪ್ಪ ಗ್ರಾಮೋನ್ ಜಿಲ್ಲಾ ಸಂಯೋಜಕ ನಾರಾಯಣ ಉಪಸ್ಥಿತರಿದ್ದರು ಇಮ್ರಾನ್ ಉಲಾ ಅಮೋಕ್ ಟಿವಿ ಪಾವಗಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ 3 ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ನಡೆಯುತ್ತಿದ್ದು ಹಾಲಿ ಶಾಸಕ ವಿ ಮುನಿಯಪ್ಪನಿಗೆ ಸಮಾಜ ಸೇವಕ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರು ಸೆಡ್ಡು ಹೊಡೆದಿದ್ದಾರೆ ಈ ಕುರಿತಾದ ಒಂದು ವಿಶೇಷ ವರದಿ ಇದೆ ನೋಡಿ ಹೌದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಹಾಲಿ ಶಾಸಕ ವಿ ಮುನಿಯಪ್ಪ ಇರುವಾಗಲೇ ಇಬ್ಬರು ಸಮಾಜ ಸೇವಕರ ನಡುವೆ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ಏರ್ಪಟ್ಟಿದೆ ಮತ್ತೊಂದೆಡೆ ಹೈಕಮಾಂಡ್ ಮನಗೆಲ್ಲೋಕೆ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ಮುಂದಾಗಿದ್ದಾರೆ ಎಲ್ರಿಗೂ ನಮಸ್ಕಾರ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು 200 ಹೆಚ್ಚು ಬಸ್ಸುಗಳು ಮತ್ತು 50 ಕ್ರೂಸರ್ಗಳು 500 ಬೈಕ್ಗಳ ಮುಖಾಂತರ ಸುಮಾರು 13,000 ಜನ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಭಾಳ ಉತ್ಸಾಹದಿಂದ ಹಬ್ಬದ ಸಡಗರದ ರೀತಿಯಲ್ಲಿ ಎಲ್ಲ ಆಚರಣೆ ಮಾಡಿಕೊಂಡು ಇವತ್ತು ಇಲ್ಲಿಂದ ಈಗ ಪಾದಯಾತ್ರೆ ಹೊರಟಿದ್ದೀವಿ ಸುಮಾರು ಎಲ್ಲ 200 ಬಸ್ಸು ಮತ್ತು ಏನಿದೆ ಈಗ 500 ಬೈಕು 50 ಕ್ರೂಸರು ಎಲ್ಲ ಗಡಿಗಳಲ್ಲೂ
ಎಲ್ಲಾ ಗಡಿಗಳನ್ನು ಸುಮಾರು 50 ಬಸ್ ಇದೆ 50 ಸೀಟ್ ಇದ್ರೆ 60 70 ಈ ತರ ಜನ ಆಗ್ತಿ ಇವತ್ತು ನಾವು ಏನು ನೆನೆಕೊಂಡಿದ್ದೀವಿ ಹೆಚ್ಚಿಗೆ ಸಂಭ್ರಮದ ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ಇವತ್ತು ಶಿಡ್ಲಘಟ್ಟ ಭಾಗದಲ್ಲಿ ಆಚರಣೆ ಮಾಡ್ತಿದ್ದೀವಿ ಅದಕ್ಕೆ ಎಲ್ಲರೂ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆ ಪೂರ್ತಿನೂ ಭಾಗವಹಿಸಿದ್ದಾರೆ ಎಲ್ಲರೂ ಕೂಡ ಅದಕ್ಕೆ ಸ್ಪಂದಿಸಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಿದ್ದೀನಿ ಒಳ್ಳೆದಾಗಲಿ ಹೋಗಿದ್ದಾರೆ ಅವರು ಕೂಡ ಎಲ್ಲ ಒಟ್ಟಿಗೆ ಒಂದು ಇದರಲ್ಲಿ ಹೋಗ್ತಿದ್ದೀವಿ ಆ ಥರದ್ದು ಏನಿಲ್ಲ ಅದಕ್ಕೆ ಯಾವುದನ್ನು ಸುಮ್ಮನೆ ಊಹಾಪೋಹಗಳು ಅವಕ್ಕೆಲ್ಲ ಯಾರು ಕಿವಿ ಕೊಡಬಾರ್ದು ಅಂತ ಈ ಒಂದು ಸಂದರ್ಭ ಮಾಡ್ತಿದ್ದಾಗ ಅವ್ರಿಗೆಲ್ಲ ಗೊತ್ತಾಗುತ್ತೆ ಈ ಜನಗಳು ಇವರು ಸಹಕಾರ ಇದೆ ಅಲ್ಲಿ ಜನಗಳು ಸ್ಪಂದಿಸ್ತಿದ್ದಾರೆ ಇವ್ರು ಒಟ್ಟಿಗೆ ಜನ ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆಗ್ತಿದೆ ಹಾಗಾಗಿ ಮುಗಿಸಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲನೂ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಧನ್ಯವಾದ ಸರ್ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಹಿನ್ನೆಲೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಬಸವನ ಗುಡಿಯವರೆಗೂ ಕಾಂಗ್ರೆಸ್ನ ಪಾದಯಾತ್ರೆಗೆ ಕಾರ್ಯಕರ್ತರನ್ನ ಕರೆದೊಯ್ಯೋದಕ್ಕೆ ರಾಜೀವ್ ಗೌಡ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಈ ಬಾರಿ ಹಿರಿಯರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇರೋದ್ರಿಂದ ಹಾಲಿ ಶಾಸಕ ವಿ ಮುನಿಯಪ್ಪರಿಗೆ ಕೈ ಟಿಕೆಟ್ ತಪ್ಪುವ ಅವಕಾಶ ಕೂಡ ಇದೆ. ಈ ಅವಕಾಶ ಬಳಸಿಕೊಳ್ಳೋದಕ್ಕೆ ಇಬ್ಬರು ನಾಯಕರ ನಡುವೆ ಪೈಪೋಟಿ ಜೋರಾಗಿದೆ. ದೇವರುಗಳು ಯಾರಿದ್ದಾರೆ ಅವ್ರು ನಿಧಾನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಈಗ ಉತ್ಸಾಹ ನೋಡಿದ್ರೆ ಗೊತ್ತಾಗತ್ತೆ ಅದಕ್ಕೆ ಯಾರು ಅರ್ಹರು ಏನು ಅನ್ನೋದನ್ನ ಜನನೇ ನಿರ್ಧಾರ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಒಂದು ಮಾತು ಹೇಳ್ತೇನೆ, ಯಾರಿಲ್ಲಿ ನಂಬಿಕೆ ಅವ್ರು ಹೆಂಗೆ ಅಂದ್ರೆ ಒಂದು ಮಾತು ಕೊಟ್ರೆ ನಂಬಿಕೆ ಮೇಲೆ ಉಳ್ಕೊಂತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವ್ರ ಜನಕ್ಕೆ ಕಷ್ಟಕ್ಕೆ ನಿಂತರೆ ಅವ್ರ ಕೆಲಸ ಕಾರ್ಯಗಳು ನಿಂತರೆ ಖಂಡಿತ ಅವರು ಯಾವುದೇ ಕಾರಣಕ್ಕೂ ಮಾತು ಚೇಂಜ್ ಮಾಡಲ್ಲ. ಎಲ್ಲರೂ ಒಂದೇ ಇದರಲ್ಲಿ ಇರ್ತಾರೆ ಅನ್ನೋದು ಒಂದು ಈ ಸಂದರ್ಭದಲ್ಲಿ ಶ್ರೀ ಡಿ ಕೆ ಶಿವಕುಮಾರಣ್ಣನವರು 3 ದಿನದ ಹಿಂದೆ ನಮಗೆ KPCC ಕೋಆರ್ಡಿನೇಟರ್ ಆಗಿ ಅಪಾಯಿಂಟ್ ಆಗಿದ್ದಾರೆ, ಅಪಾಯಿಂಟ್ ಮಾಡಿದ್ದಾರೆ. ಅದಕ್ಕೆ ಈಗ ನಾವು ಜಿಲ್ಲೆಯಾದ್ಯಂತ ಏನು ಕೆಲಸ ಕಾರ್ಯಗಳು ಮಾಡಬೇಕು ಅದಕ್ಕೆ ಪೂರ್ತಿ ಅದರದ್ದು ಇದೆ. ಕಾಂಗ್ರೆಸ್ ಹೈಕಮಾಂಡ್ ಮನಗೆಲ್ಲಲು ಸಮಾಜ ಸೇವಕ ರಾಜೀವ್ ಗೌಡ ಮುಂದಾಗಿದ್ದಾರೆ. ಸಮಾಜ ಸೇವಕ ರಾಜೀವ್ ಗೌಡ ಪಾದಯಾತ್ರೆಗೆ 200 ಬಸ್, 100 ಕಾರು ಸೇರಿದಂತೆ 500 ಬೈಕ್ ವ್ಯವಸ್ಥೆ ಮಾಡಿ ತಮ್ಮ ಪ್ರಾಬಲ್ಯವನ್ನು ತೋರಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಟಿಕೆಟ್ಗಾಗಿ 3 ಜನ ಆಕಾಂಕ್ಷಿಗಳ ನಡುವೆ ಪೈಪೋಟಿ ಏರ್ಪಟ್ಟಿದ್ದು ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಒಲಿಯುತ್ತೆ ಅನ್ನೋದೇ ಕುತೂಹಲ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ವೃದ್ಧನೋರ್ವ ಬುದ್ಧಿಮಾಂದ್ಯ ಬಾಲಕಿ ಮೇಲೆ ಅತ್ಯಾಚಾರವೆಸಗಿರುವ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಬೇಗೂರಿನಲ್ಲಿ ನಡೆದಿದೆ. ಇನ್ನು ಕೃತ್ಯ ಎಸಗಿದ ಆರೋಪಿಯನ್ನ ಬೇಗೂರು ಹೊಸ ಉಪ್ಪಾರ ಬಡಾವಣೆಯ ನಿವಾಸಿ 60 ವರ್ಷದ ಮಹದೇವ ಶೆಟ್ಟಿ ಎನ್ನಲಾಗಿದೆ. ಅಪ್ರಾಪ್ತ ಬುದ್ಧಿಮಾಂದ್ಯ ಬಾಲಕಿಗೆ ಚಾಕ್ಲೇಟ್ ಕೊಡಿಸುವ ನೆಪ ಹೇಳಿ ಅತ್ಯಾಚಾರ ಎಸಗಿದ್ದಾನೆ ಎನ್ನಲಾಗಿದೆ. ಇನ್ನು ಬಾಲಕಿಯ ತಾಯಿ ಮತ್ತು ಪೋಷಕರು ಯಾರೂ ಇಲ್ಲದ ವೇಳೆ ಅಪ್ರಾಪ್ತ ಬಾಲಕಿಯನ್ನ ತನ್ನ ಮನೆಗೆ ಕರೆಸಿಕೊಂಡು ಅತ್ಯಾಚಾರವೆಸಗಿದ್ದಾನೆ ಎನ್ನಲಾಗಿದೆ. ಈ ಸಂಬಂಧ ಪೋಕ್ಸೋ ಕಾಯ್ದೆಯಡಿ ಮಹದೇವ ಶೆಟ್ಟಿ ಮೇಲೆ ಪ್ರಕರಣ ದಾಖಲಾಗಿದೆ. ಈತ ಬೇಗೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಆರೋಪಿಯನ್ನ ಬಂಧಿಸಿರುವ ಬೇಗೂರು ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ದಿನನಿತ್ಯ ಕ್ರೀಡಾಂಗಣದಲ್ಲಿ ಬಂದು ಕ್ರಿಕೆಟ್ ಆಡುತ್ತಿದ್ದ ರಾಹುಲ್ ಕ್ರಿಕೆಟರ್ಸ್ ತಂಡ ಗಿಡ ನೆಡುವ ಮೂಲಕ ಸಾಮಾಜಿಕ ಕಳಕಳಿ ಮೆರೆದರು. ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಸಿವಿ ಕ್ಯಾಂಪಸ್ ಬಳಿ ದೈಹಿಕ ಕ್ರೀಡಾಂಗಣದಲ್ಲಿ ಪ್ರತಿದಿನ ಬಂದು ಕ್ರಿಕೆಟ್ ಆಟವನ್ನು ಆಡಿ ಹೋಗುತ್ತಿದ್ದ ರಾಹುಲ್ ಕ್ರಿಕೆಟರ್ಸ್ ತಂಡದ ಆಟಗಾರರು ಸಾಮಾಜಿಕ ಕಳಕಳಿಯಾಗಿ ಕೆವಿ ದತ್ತಿಯ ಚೇರ್ಮನ್ ಕೆವಿ ನವೀನ್ ಕಿರಣ್ ನೇತೃತ್ವದಲ್ಲಿ ಗಿಡ ನೆಡುವ ಮೂಲಕ ಆಚರಣೆ ಮಾಡಿದರು. ಇನ್ನು ಇದೇ ವೇಳೆ ರಘು, ಶಿವಕುಮಾರ್, ಸಂಕೇತ್, ರಾಕೇಶ್, ಶರತ್ ಮತ್ತು ಕೆವಿ ದತ್ತಿಯ ಸಿಬ್ಬಂದಿ
ರಾಹುಲ್ ಕ್ರಿಕೆಟ್ ತಂಡದ ಕ್ರೀಡಾಪಟುಗಳು ಭಾಗಿಯಾಗಿದ್ದರು. ನಮ್ಮ ಕೆವಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದ ಕ್ರೀಡಾಂಗಣದಲ್ಲಿ ನಿತ್ಯ ಕ್ರಿಕೆಟ್ ಅನ್ನು ಆಡ್ತಾ ಇರತಕ್ಕಂತಹ ಕ್ರೀಡಾಪಟುಗಳು ಇವತ್ತು ವಿಶೇಷವಾಗಿ ರಾಹುಲ್ ಕ್ರಿಕೆಟರ್ಸ್ ತಂಡ ಈ ತಂಡದವರು ಇವತ್ತು ಗಿಡ ನೆಡತಕ್ಕಂತಹ ಕಾರ್ಯಕ್ರಮ ಬಹುಶಃ ಭೂಮಿ ಮೇಲೆ ಬದುಕತಕ್ಕಂತಹ ಹಕ್ಕು ಕೇವಲ ಮನುಷ್ಯನಿಗಲ್ಲ ಪಶು ಪ್ರಾಣಿ ಮತ್ತೆ ಗಿಡ ಮರ ಎಲ್ಲರಿಗೂ ಸಮಾನವಾದಂತ ಹಕ್ಕಿದೆ ಅನ್ನೋದನ್ನ ಸಾರ್ಥಕಂತ ರೀತಿಯಲ್ಲಿ ಮತ್ತು ಇವತ್ತು ಪರಿಸರವನ್ನ ನಾವು ಉಳಿಸಿಕೊಳ್ಳದೆ ಹೋದ್ರೆ ಮನುಷ್ಯ ಸಹ ಬದುಕಲಿಕ್ಕೆ ಕಷ್ಟ ಆಗತಕ್ಕಂತ ಒಂದು ಸಂದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಎಲ್ಲ ರೀತಿಯಾದಂತ ಶುಭ ಆಗಲಿ ಬರ್ತಕ್ಕಂತ ದಿನಗಳಲ್ಲಿ 75 ಗಿಡ ಏನು ನೆಟ್ಟಿದ್ದಾರೆ ಅದು 75000 ಗಿಡ ನೆಡತಕ್ಕಂತ ಹಾದಿಯಲ್ಲಿ ಅವರು ನಡೆಯಲಿ ಅಂತಕ್ಕಂತ ಆಶಯವನ್ನು ವ್ಯಕ್ತಪಡಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಪಾವಗಡ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಳಗದ ವತಿಯಿಂದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಯುಕ್ತ ಮಾಜಿ ಸೈನಿಕ ರಾಜಾ ಸಾಬ್ ಕಂದಗಲ್ ಅವರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಕರ್ವಿ ತಾಲೂಕು ಅಧ್ಯಕ್ಷ ಲಕ್ಷ್ಮೀನಾರಾಯಣ ಮಾತನಾಡಿ, ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ನಿವೃತ್ತ ಸೇನಾನಿ ಗೌರವಿಸುವ ಭಾಗ್ಯವನ್ನು ನಮಗೆ ಸಿಕ್ಕಿರುವುದು ನಮ್ಮ ಸೌಭಾಗ್ಯ ಎಂದರು. ನಮ್ಮ ಕರ್ವೆ ಸಂಘಟನೆಯಲ್ಲಿ ಎಲ್ಲ ಸಮುದಾಯದವರನ್ನ ಸೇರಿಸಿಕೊಂಡು ಮಾದರಿ ಸಂಘಟನೆ ಮೂಲಕ ಉತ್ತಮ ಕೆಲಸಗಳು ಮಾಡುವ ಉದ್ದೇಶ ಹೊಂದಿದ್ದೇವೆ ಎಂದರು. ಬಂಧುಗಳೇ, ಈ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಒಕ್ಕೂಟ ಎಷ್ಟು ದೊಡ್ಡದು, ತುರ್ಕಿಸ್ತಾನ್, ಜರ್ಕಿಸ್ತಾನ್, ಆಫ್ಘಾನಿಸ್ತಾನ್ ವರೆಗೂ ಇದನ್ನ ಅಖಂಡ ಭಾರತ ಅಂತ ಕರೆದಿದ್ರು. ಸಂದರ್ಭದಲ್ಲಿ ಬಂಧುಗಳೇ, ಅಂತ ಸಂದರ್ಭದಲ್ಲಿ ವಾಜಪೇಯಿ ಸನ್ಮಾನಿಸ್ತೀವಿ. ವಾಜಪೇಯಿ ಮಾಜಿ ಪ್ರಧಾನಿಗಳು ನಮ್ಮ ಕಾರ್ಗಿಲ್ ಏನಾದ್ರೂ ಮಾಡಿ ನಾವು ಹೊಸ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ಪಾಕಿಸ್ತಾನ್ ವರ್ಸಸ್ ಇಂಡಿಯಾಗೆ ಯುದ್ಧ ನಡೆಯುತ್ತೆ. ಆ ಯುದ್ಧ ಭೂಮಿಯಲ್ಲಿ ಒಬ್ಬ ಪ್ರಧಾನಿ ಮಂತ್ರಿಗಳು ತಾನೇ ಸ್ವತಃ ಹೋಗಿ ಆ ಕಾರ್ಗಿಲ್ ಭೂಮಿಯಲ್ಲಿ ಇಳಿದು ಅವ್ರನ್ನ ವೀಕ್ಷಣೆ ಮಾಡ್ತಾರೆ. ಅವತ್ತು ನಮ್ಮ ಭಾರತ ದೇಶದ ಸೈನಿಕರು ಹೆಮ್ಮೆಯ ಸೈನಿಕರು ಅಂತ ಹೇಳಿದಂತ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಅದೇ ಕಾರ್ಗಿಲ್ ಅವರು ನಮ್ಮ 96ರಲ್ಲಿ ಇವರು ಸೈನಿಕ ಸೇರ್ಪಡೆ ಆಗ್ತಾರೆ, ಯುದ್ಧ ಕಾರ್ಯದಲ್ಲಿ ಸಹ ಇವರು ಭಾಗವಹಿಸ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಈ ಒಂದು ರಾಸ ಕಂಕಣ್ಣರು ಇವತ್ತು ನಮ್ಮ ಪಾವಗಡ ತಾಲೂಕಿನಲ್ಲಿ ಫೈರ್ ಸ್ಟೇಷನ್ ಅಂತ ಏನಿದೆ, ಬಳ್ಳಾರಿ ರಸ್ತೆಯಲ್ಲಿ ಫೈರ್ ಸ್ಟೇಷನ್ ಆರಂಭಿಸಿ ಪಕ್ಕದಲ್ಲಿ ಅದರಲ್ಲಿ ಅವರೊಬ್ಬ ಉದ್ಯೋಗಸ್ಥರಾಗಿ ಇವತ್ತು ಸೇರ್ಪಡೆ ಆಗಿದ್ದಾರೆ. ಅದನ್ನು ಗಮನಿಸಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಎಲ್ಲ ಪದಾಧಿಕಾರಿಗಳು ನಮ್ಮ ಫೈರ್ ಸ್ಟೇಷನ್ ಮಂಜು ನಮ್ಮ ರಕ್ಷಣಾ ವೇದಿಕೆ ಬೆಂಬಲ ಆಗಿರ್ತಕ್ಕಂತಹ ಫೈರ್ ಸ್ಟೇಷನ್ ಮಂಜು ಅವರು ನಮ್ಮ ರಾಜಾ ಸಾಮರನ್ನ ನಾವು ಸಂತೋಷದಿಂದ ಇಲ್ಲಿ ಕರೆದು ಒಂದು ಸನ್ಮಾನ ಮಾಡಬೇಕು ಅಂದ್ಬಿಟ್ಟು ನಾವು ಸರ್ವ ಪಕ್ಷದ ಸದಸ್ಯರು ಸೇರಿ ಒಂದು ತೀರ್ಮಾನವನ್ನು ತಗೊಂಡಿದ್ವಿ. ಇನ್ನು ಕರವೆ ತಾಲೂಕು ಗೌರವ ಅಧ್ಯಕ್ಷ ಪಿ ಅಮೀರ್ ಮಾತನಾಡಿ, ದೇಶದಲ್ಲಿ ಏಕತೆ ಸಾಧಿಸಬೇಕಾದರೆ ಮೊದಲು ಮಾನವರಾಗಬೇಕು. ಇಲ್ಲಸಲ್ಲದ ರೀತಿಯಲ್ಲಿ ಒಬ್ಬರಿಗೊಬ್ಬರು ದ್ವೇಷ ಹುಟ್ಟಿಸುವ ಕೆಲಸ ಯಾರೂ ಸಹ ಮಾಡಬಾರದು. ಮನುಷ್ಯನ ಕಷ್ಟಗಳಿಗೆ ಕೈಜೋಡಿಸದಿದ್ದರೂ ಅವರುಗಳ ಕಷ್ಟಗಳು ವಿಚಾರಿಸುವಂತಾಗಬೇಕು ಎಂದರು. ಈ ಒಂದು ತೀರ್ಮಾನಕ್ಕೆ ಅವರೆಲ್ಲರೂ ಒಪ್ಪಿ ರಾಜಾ ಸಾಹೇಬ್ ಅವರನ್ನ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಯಾವ ರೀತಿ ಬಂತೋ ಅದೇ ರೀತಿ ಕಾರ್ಗಿಲ್ ಯುದ್ಧದಲ್ಲಿ ವಿಜಯೋತ್ಸವವನ್ನು ಮಾಡಿ ಬಂದಿರತಕ್ಕಂತ ಒಬ್ಬ ಸೈನಿಕನಿಗೆ ಆಗಮಿಸಿದರೆ ಅವರಿಗೆ ನೀವು ನಾವು ಎಲ್ಲರೂ ಸೇರಿ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭ ನಾನು ಮನವಿ ಮಾಡ್ತಾ ಇದ್ದೀನಿ. ಅನೇಕ ಜನ ನಮ್ಮ ದೇಶಕ್ಕಾಗಿ ಮಡದಿರ್ತಕ್ಕಂಥವ್ರನ್ನ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥವ್ರನ್ನ ಎಲ್ಲರನ್ನು ಸಹ ಸ್ಮರಿಸಿ ಅವರೆಲ್ಲ ಫೋಟೋಗಳನ್ನ ಒಂದಿನ ಹಾಕಿ ನಾವು ಈ ತಿಂಗಳಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ. ಇನ್ನು ಈ ವೇಳೆ ಉಪಾಧ್ಯಕ್ಷ ನರಸಿಂಹ ಪಟೇಲ್, ನಗರ ಅಧ್ಯಕ್ಷ ಮಂಜುನಾಥ್, ಶ್ರೀನಿವಾಸ್, ರಂಗನಾಥ್, ನರಸಿಂಹ, ಶಶಿಕಲಾ ಮತ್ತಿತರರು ಹಾಜರಿದ್ದರು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ಮಳೆಯಿಂದ ಹಾನಿಗೊಳಗಾದ ಮನೆಗಳ ಸರ್ವೆಯಲ್ಲಿ ತಾರತಮ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಉಸ್ತುವಾರಿ ಗೋವಿಂದ ಕಾರಜೋಳ ಅವರಿಗೆ ದಲಿತ ಸಂಘರ್ಷ ಸಮಿತಿ ಮನವಿ ಮಾಡಿತ್ತು. ಕಳೆದ ಬಾರಿಗಿಂತ ಈ ಬಾರಿ ಬೆಳಗಾವಿಯ ಜಿಲ್ಲೆಯಲ್ಲಿ ಅತಿಯಾಗಿ ಮಳೆ ಸುರಿದ ಪರಿಣಾಮ ಅನೇಕ ಭಾಗಗಳಲ್ಲಿ ಅತಿವೃಷ್ಟಿಯಿಂದ ಅಪಾರ ಹಾನಿಯಾಗಿದ್ದು, ಪ್ರಮುಖವಾಗಿ ಬೆಳಗಾವಿ ಕಿತ್ತೂರು ತಾಲೂಕುಗಳಲ್ಲಿ ಅನೇಕ ಮನೆ ಹಾನಿಯಾದ ವರದಿಯಾಗಿದೆ. ಆದರೆ ಬಿದ್ದ ಮನೆಗಳಿಗೆ ಪರಿಹಾರ ಕೊಡುವಲ್ಲಿ ಅಧಿಕಾರಿಗಳು ತಾರತಮ್ಯ ತೋರಿದ್ದು, ಮನೆ ಕಳೆದುಕೊಂಡವರಿಗೆ ಮನೆ ಮಾತ್ರ ಮರೀಚಿಕೆಯಾಗಿದೆ. ಈ ಕುರಿತು ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಕೊಟ್ಟರೂ ಕೂಡ ಪರಿಹಾರ ವಿತರಿಸುವಲ್ಲಿ ಅಧಿಕಾರಿಗಳು ಮಾತ್ರ ತಮಗೆ ಸರಿಯಾದ ಸರ್ವೆ ಮಾಡದೆ
ತಾರತಮ್ಯ ತೋರ್ತಾ ಇದ್ದಾರೆ ಅಂತ ರಾಜ್ಯ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ದೇವರಶೀಗಿಹಳ್ಳಿ ಮತ್ತು ಎಂಕೆ ಹುಬ್ಬಳ್ಳಿ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಮತ್ತು ಬೆಳಗಾವಿ ಉಸ್ತುವಾರಿ ಸಚಿವರಾದ ಗೋವಿಂದ ಕಾರಜೋಳ ಅವರಿಗೆ ಮನವಿ ಸಲ್ಲಿಸಿದರು. ಸರಿಯಾಗಿ ಸರ್ವೆ ಮಾಡಿ ಪರಿಹಾರ ವಿತರಿಸಿದ್ರೆ ಉಗ್ರವಾಗಿ ಹೋರಾಟ ಮಾಡೋದಾಗಿ ಎಚ್ಚರಿಸಿದರು. ಸಂಪೂರ್ಣವಾಗಿ ಬಿದ್ದರೂ ಕೂಡ 15% ಇಲ್ಲಿ ಕೆಲವೊಂದು ಅಧಿಕಾರಿಗಳ ತಾರತಮ್ಯದಿಂದ ಏನು ಸಂತ್ರಸ್ತರಿಗೆ ಮುಟ್ಟಬೇಕಾದಂಥದ್ದು ಪರಿಹಾರ ಇವರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮುಟ್ತಾ ಇಲ್ಲ. ಮತ್ತು ಏನು ಸಂಬಂಧಪಟ್ಟ ಸರ್ಕಾರ ಇಷ್ಟೊಂದು ಕೊಡಲಿಕ್ಕೆ ಮತ್ತು ಆದೇಶ ಮಾಡಿದರೂ ಕೂಡ ವಿತಿನ್ 24 ಅವರಲ್ಲಿ ಫಲಾನುಭವಿಗಳಿಗೆ ಪರಿಹಾರ ಒದಗಿಸಿ ಅಂತೇಳಿ ಸರ್ಕಾರ ಖಡಕವಾಗಿ ವಾರ್ನಿಂಗ್ ಮಾಡಿದರೂ ಸದ್ಯಕ್ಕೆ ಇಲ್ಲಿ ಇರುವಂಥ ಕೆಳಮಟ್ಟದ ಅಧಿಕಾರಿಗಳು ಇದರಲ್ಲಿ ಒಂದಷ್ಟು ತಾರತಮ್ಯವನ್ನು ತೋರಿ ಏನು ಸಿಗಬೇಕಾದಂಥ ಫಲಾನುಭವಿಗೆ ಸೂಕ್ತವಾದಂಥ ಪರಿಹಾರ ಸಿಗ್ತಾ ಇಲ್ಲ. ಆದ ಕಾರಣ ದಯವಿಟ್ಟು ನಾವು ಇವತ್ತು ಇಲ್ಲಿ ಬಂದಿದ್ದೇವೆ. ಎಲ್ಲ ಊರಿನ ಸಾರ್ವಜನಿಕರು ಫಲಾನುಭವಿಗಳು ಹಾಗೂ ಕಿತ್ತೂರು ತಾಲೂಕಿನ ಎಲ್ಲ ಜನರು ಇಲ್ಲಿ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮನವಿ ಕೊಟ್ಟು ಇದು ನಮಗೆ ದೊರೆತ ಈ ಕೂಡಲೇ ಇದನ್ನು ಮತ್ತೆ ಮರುಪರಿಶೀಲನೆ ಮಾಡಿ ಬೇಕಾದಂಥ ಏನು ಸಿಗಬೇಕಾದಂಥ ಫಲಾನುಭವಿಗಳಿದ್ದಾರೆ ಇವರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು. ಇಲ್ಲವಾದಲ್ಲಿ ನಾವು ಮತ್ತೆ ಮತ್ತೆ ಉಗ್ರ ಪ್ರತಿಭಟನೆ ಹಾಗೂ ರಸ್ತೆ ತಡೆದು ಪ್ರತಿಭಟನೆ ಮಾಡುವಂತ ಒಂದು ಕೆಲಸ ಮಾಡ್ತೇವೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿರಿಯ ವಕೀಲರಾದ ರಾಜು ಬಾಗೇವಾಡಿ, ದಲಿತ ಸಂಘರ್ಷ ಸಮಿತಿಯ ಕಾರ್ಯದರ್ಶಿ ರಾಜಶೇಖರ ಹಿಂಡಲಗಿ, ಎಂಕೆ ಹುಬ್ಬಳ್ಳಿ ಮತ್ತು ದೇವರಶೀಗಿಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರಸನ್ನ, ಅಮೋಘ್ ಟಿವಿ, ಬೆಳಗಾವಿ. ಗುಬ್ಬಿ ಪಟ್ಟಣದ ನೂತನ ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್ ತಾಲೂಕು ಕಚೇರಿಗೆ ಹೊಸ ಸ್ಪರ್ಶ ನೀಡಿದರು. ತಾಲೂಕು ಪಂಚಾಯತ್ ಸುತ್ತ ಸಾಕಷ್ಟು ಬೇಲಿ ಸಾಲು ಹಾಗೂ ಕಸದ ಗುಂಡಿಯಾಗಿದ್ದ ಭಾಗದಲ್ಲಿ ಅಮೃತ ಮಹೋತ್ಸವ ಹಿನ್ನೆಲೆಯಲ್ಲಿ ಸುಂದರವಾದ ಪಾರ್ಕ್ ನಿರ್ಮಾಣ ಮಾಡಿದ್ದು, ಮುಂದಿನ ಹಂತದಲ್ಲಿ ತಾಲೂಕಿನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಸ್ವಚ್ಛತೆಯ ಅರಿವು ಮೂಡಿಸುವುದಕ್ಕೆ ಮೊದಲ ಆದ್ಯತೆ ನೀಡ್ತೇನೆ ಅಂತ ನೂತನ ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್ ತಿಳಿಸಿದರು. ಎಸ್, ನಾನು ಈಗ ಬಹಳಷ್ಟು ಇದಿದೆ. ನಿನ್ನೆ ದಿವಸ ಅಮೃತ ಮಹೋತ್ಸವ, ಅಮೃತ ಸರೋವರ ಅನ್ನೋ ಒಂದು ಇದು ಮಾಡಿ ಎರಡು ಕಡೆ ನಾವು ಧ್ವಜವನ್ನೆಲ್ಲ ಆರಿಸಿದ್ದೀವಿ. ಮತ್ತು ಸಾಕಷ್ಟು ನನಗೇನೆಂದರೆ ಈ ಅಂಗನವಾಡಿಗಳನ್ನು ಮತ್ತು ಶಾಲೆಗಳನ್ನು ಇಂಪ್ರೂವ್ ಮಾಡಬೇಕನ್ನೋದು ಒಂದು ಆಸೆ ಇದೆ. ನಮ್ಮ ಮಕ್ಕಳ ಮೇಲೆ ಅವರೇ ಮುಂದಿನ ಭವಿಷ್ಯವಾಗಿರೋದ್ರಿಂದ ನಮ್ಮ ಮಕ್ಕಳಿಗೆ ಇನ್ನೂ ಸಾಕಷ್ಟು ನನ್ನ ಕಡೆಯಿಂದ ಆಗಬೇಕನ್ನೋ ಒಂದು ಮನೋಭಾವ ನನ್ನಲ್ಲಿದೆ. ಪರಮೇಶ್ ಅವರು 15 ವರ್ಷಗಳ ಕಾಲ ಮಿಲಿಟರಿ ಸರ್ವಿಸ್ನಲ್ಲಿ ಸೇವೆ ಸಲ್ಲಿಸಿ ಅಧಿಕಾರಿಯಾಗಿ ಆಗಮಿಸಿದ್ದು, ಶಿಸ್ತು ಸಂಯಮದ ಪಾಠವನ್ನು ಈಗಾಗಲೇ ಅಲ್ಲಿನ ಸಿಬ್ಬಂದಿಗಳಿಗೆ ಮಾಡ್ತಾ ಇರೋದು ತಾಲೂಕು ಪಂಚಾಯಿತಿಯಲ್ಲಿ ಹೊಸತನವನ್ನು ಸೃಷ್ಟಿಸ್ತಾ ಇದೆ. ಇನ್ನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಂವಹನ ಕಲೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿಯಲ್ಲಿ ಕಲಿಕೆ ಮಾಡಬೇಕು, ಸರ್ಕಾರಿ ಶಾಲೆಗಳು, ಅಂಗನವಾಡಿಗಳು ಬೆಳವಣಿಗೆಗೆ ಯಾವ ರೀತಿ ಕಾರ್ಯಯೋಜನೆಯನ್ನು ಮಾಡಬೇಕು ಅನ್ನೋದನ್ನು ಈಗಲೇ ಸಿದ್ಧಪಡಿಸಿಕೊಂಡಿದ್ದು, ಪ್ರತಿದಿನ ಗ್ರಾಮೀಣ ಭಾಗಕ್ಕೆ ತೆರಳಿ ಕೆಲಸ ಮಾಡೋಕೆ ಬದ್ಧವಾಗಿದ್ದೇನೆ ಅಂತ ತಿಳಿಸಿದರು. ಪ್ರಸನ್ನ, ಅಮೋಘ್ ಟಿವಿ, ದೊಡ್ಡಗುಣಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.